ನಾನು ಡಾಕ್ಟರ್ ಆಬಿದ್ ಹುಸೇನ್. ನಿಮಗೆ ನಿಮ್ಮೆಲ್ಲರಿಗೂ ನನ್ನ ಪರಿಚಯ ಇರ್ಬೋದು. ನಾವು ಜಯಂತಿ ಕ್ಲಿನಿಕ್ ಹಾಗೂ ಪಿಯೂಷ್ ಆಸ್ಪತ್ರೆ ಎಂಬ ಎರಡು ಆಸ್ಪತ್ರೆಯನ್ನು ಎನ್ಆರ್ ಹೆಲ್ತ್ ಫೌಂಡೇಶನ್ ಅಡಿಯಲ್ಲಿ ಗಂಗಾವತಿ ನಗರದಲ್ಲಿ ಕಳೆದ 6-7 ವರ್ಷದಿಂದ ನಡೆಸ್ತಾ ಇದ್ದೇವೆ. ಸೊ ಈ ಗಂಗಾವತಿ ಕ್ಲಿನಿಕ್ ಅನ್ನು ಈ ಮುಂಚೆ ಡಾಕ್ಟರ್ ನಾಗಭೂಷಣ್ ಗುಪ್ತರವರು ಕಾರ್ಯನಿರ್ವಹಿಸ್ತಿದ್ರು. ಕಳೆದ 2 ವರ್ಷದಿಂದ ಅವರ ಲೆಗೆಸಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇವತ್ತು ದಿನಾಂಕ 12/6/2022 ಉಚಿತ ಹೃದಯ ರೋಗ, ಬಿ ಪಿ, ಸಕ್ಕರೆ ಕಾಯಿಲೆ ತಪಾಸಣಾ ಶಿಬಿರವನ್ನು ನಾವು ನಮ್ಮ ಜಯಂತಿ ಕ್ಲಿನಿಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಬಿರವನ್ನು ಏರ್ಪಡಿಸುವ ಕಾರಣ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಕೆಲವು ತಿಂಗಳುಗಳ ಮುಂಚೆ ನಾವು ಶ್ರೀಯುತ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡಿದ್ದೇವೆ. ಹಾಗೆ ಇನ್ನು ನೆನಪು ಮಾಸಿಲ್ಲ, ಮೊನ್ನೆ ಸಿಂಗರ್ ಆದಂಥ ಕೆ ಕೆ ಅವರನ್ನು ಕಳೆದುಕೊಂಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಪ್ರಗತಿ ಸಾಧಿಸಬೇಕೆನ್ನುವ ಅಪಾಪಿಯಲ್ಲಿ, ಕಾಂಪಿಟೇಟಿವ್ ಯುಗದಲ್ಲಿ ಪ್ರತಿಯೊಬ್ಬರೂ ಪ್ರಗತಿ ಬೇಕು ಅನ್ನೋ ಕಾರಣದಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ಬಿ ಪಿ ಜಾಸ್ತಿ ಆಗ್ತಾ ಇದೆ, ಜೊತೆ ಜೊತೆಗೆ ಅಸೋಸಿಯೇಟೆಡ್ ಆಗಿ ಹೃದಯ ರೋಗಗಳು ಕೂಡ, ಅದರ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಕ್ರಮೇಣ ಜಾಸ್ತಿ ಆಗ್ತಿವೆ. ಸಿ ಇವತ್ತು ನಮ್ಮ ಕ್ಯಾಂಪಿನ ಉದ್ದೇಶ ಏನಪ್ಪ ಅಂದರೆ, ಪ್ರಿವೆಂಟಿವ್ ಕಾರ್ಡಿಯಾಲಜಿಯಲ್ಲಿ ವರ್ಕ್ ಮಾಡಬೇಕು. ಅಂದರೆ ಆಲ್ರೆಡಿ ಹೃದಯ ರೋಗಿಗಳು ಆಗಿರೋರು ಅವರು ತೋರಿಸ್ಕೊತಾರೆ, ಅವರು ಸ್ಕ್ರೀನಿಂಗ್ ಆಗುತ್ತೆ, ಮುಂದೆ ಹೆಚ್ಚಿನ ಸರ್ಜರಿ ಅಥವಾ ಪ್ರೊಸೀಜರ್ಗಳಾಗುತ್ತೆ, ಅದು ಒಂದು ಕಡೆ. ಸೊ ಇವತ್ತು ನಮ್ಮ ಕ್ಯಾಂಪಿನ ಉದ್ದೇಶ ಏನಪ್ಪ ಅಂದರೆ, ಯಾವ ಒಂದು ರೋಗಿಯು ನಮ್ಮಲ್ಲಿ ಹೃದಯ ರೋಗ ಇಲ್ಲ ಅಂತ ಅಂದ್ಕೊಂಡು ಹಾಗೆ ಇರ್ತಾರೆ, ಸೊ ಅಂಥ ಹೊಸ ರೋಗಿಗಳನ್ನು ಫೈಂಡ್ ಔಟ್ ಮಾಡೋದು. ಯಾವ ಒಂದು ರೋಗಿ ನಮಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ, ಥೈರಾಯ್ಡ್ ಇಲ್ಲ, ಯಾವುದೇ ರೀತಿಯ ಸಿಸ್ಟಮಿಕ್ ಇಲ್ನೆಸ್ ಅಲ್ಲಿ ನಾವು ಬಳಲ್ದೇ ಇಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಹಾಗೆ ಉಳ್ಕೊಂಡಿರ್ತಾರೆ. ಆದರೆ ಅವ್ರದ್ದು ಒತ್ತಡದ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಏನೇನು ಹೃದಯ ರೋಗಕ್ಕೆ ಕಾರಣಗಳಿದೆ, ಇವೆಲ್ಲ ಕಾರಣಗಳಿಂದ ಅವ್ರು ಒಳಪಡ್ತಿರ್ತಾರೆ.